ಸ್ಯಾಂಡಲ್ವುಡ್ ಸ್ಟಾರ್ ಕಿಚ್ಚಾ ಸುದೀಪ್ ಅವರು ಇಂದು 42ನೇ ವಸಂತಕ್ಕೆ ಕಾಲಿಡುತ್ತಿದ್ದಾರೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಅಭಿಮಾನಿಗಳು ಕಿಚ್ಚನ ಬರ್ತ್ಡೇ ಸೆಲೆಬ್ರೇಷನ್ ಶುರು ಹಚ್ಚಿಕೊಂಡಿದ್ದು, ಈ ವರ್ಷ ಹೊಸದಾಗಿ ಕಿಚ್ಚೋತ್ಸವ 2015 ಅಂತ ಸ್ಪೆಷಲ್ ಬರ್ತ್ಡೇ ಸಮಾರಂಭವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ನಿರ್ಮಾಪಕರು ಅನ್ನದಾತರು ಅಂತ ಡಾಕ್ಟರ್ ರಾಜ್ಕುಮಾರ್ ಸದಾ ಹೇಳುತ್ತಿದ್ದರು. ಅದರಂತೆ ನಿರ್ಮಾಪಕರನ್ನ ಡಾಕ್ಟರ್ ರಾಜ್ಕುಮಾರ್ ಗೌರವದಿಂದ ಕಾಣುತ್ತಿದ್ದರು. ಈ ವಿಷಯ ಈಗ ಯಾಕೆ ಅಂದರೆ ಕಿಚ್ಚಾ ಸುದೀಪ್ ಅವರಿಗೆ ಮತ್ತೊಂದು ಟೈಟಲ್ ಸಿಕ್ಕಿದೆ, ಅನ್ನದಾತರ ಅನ್ನದಾತ ಅಂತ. ಹೀಗಂತ ಸುದೀಪ್ ಅವರಿಗೆ ನಾಮಕರಣ ಮಾಡಿರುವುದು ಕಾಲಿವುಡ್ ನಿರ್ದೇಶಕ ಕೆ ಎಸ್ ರವಿಕುಮಾರ್ ನಿರ್ದೇಶಿಸುತ್ತಿರುವ ಇನ್ನೂ ಹೆಸರಿಡದ ಚಿತ್ರತಂಡ. ತಮಿಳು ಮತ್ತು ಕನ್ನಡ ಭಾಷೆಯಲ್ಲಿ ಏಕಕಾಲಕ್ಕೆ ರೆಡಿಯಾಗುತ್ತಿರುವ ಈ ಚಿತ್ರಕ್ಕೆ ತಮಿಳಿನಲ್ಲಿ ಮುಂಡಿಂಜ ಇವನ ಪುಡಿ ಅಂತ ಹೆಸರಿಡಲಾಗಿದೆ. ಕನ್ನಡದಲ್ಲಿ ಕೋಟಿಗೊಬ್ಬ ಎರಡು ಅಂತಲೇ ಫೇಮಸ್ ಆಗಿರುವ ಈ ಚಿತ್ರಕ್ಕಿನ್ನೂ ಶೀರ್ಷಿಕೆ ಫಿಕ್ಸ್ ಆಗಿಲ್ಲ. ಸುದೀಪ್ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಈ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ. ಅದರಲ್ಲಿ ಸುದೀಪ್ ಅವರಿಗೆ ಅನ್ನದಾತರ ಅನ್ನದಾತ ಅಂತ ಬಿರುದು ಕೂಡ ನೀಡಲಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಅನೇಕ ನಿರ್ಮಾಪಕರುಗಳಿಗೆ ಸುದೀಪ್ ಸಹಾಯ ಮಾಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಆಪದ್ ಬಾಂಧವರಾಗಿದ್ದಾರೆ. ಸುದೀಪ್ ಅವರ ಈ ಗುಣದಿಂದ ಈ ಬಿರುದು ನೀಡಲಾಗಿದೆಯಾ ಅನ್ನುವುದಕ್ಕೆ ಚಿತ್ರತಂಡವೇ ಉತ್ತರಿಸಬೇಕು. ಶೇರ್ ಯುವರ್ ಕಮೆಂಟ್ಸ್ ಬಿಲೋ ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್ ಆನ್ ದಿಸ್.